ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲಿನಲ್ಲಿರೋ ನಟ ದರ್ಶನ್ ಭಾರಿ ಶಾಕ್ ಎದುರಾಗಿದೆ. ಆತನಿಗೆ ಜೈಲೂಟ ಒಗ್ತಿಲ್ಲ, ಹೀಗಾಗಿ ಮರಿಯೂಟಕ್ಕೆ ಅನುಮತಿ ಕೊಡಿ ಅಂತ ದರ್ಶನ್ ಪರ ವಕೀಲರು ಅರ್ಜಿ ಸಲ್ಲಿಸಿದ್ರು. ಅರ್ಜಿ ವಿಚಾರಣೆ ನಡೆಸಿದ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಮನೆಯೂಟಕ್ಕೆ ಅನುಮತಿ ನೀಡಲು ಸಾಧ್ಯವಿಲ್ಲ ಅಂತ ಹೇಳಿದೆ. ಇನ್ನು ಈ ಮುನ್ನ ಹೈಕೋರ್ಟ್ನಲ್ಲಿ ಸಲ್ಲಿಸಲಾಗಿದ್ದ ರಿಟ್ ಅರ್ಜಿ ವಿಚಾರಣೆ ಜುಲೈ 29ಕ್ಕೆ ನಡೆಯಲಿದೆ. ದರ್ಶನ್ಗೆ ಮನೆಯೂಟ ನಿರಾಕರಣೆಗೆ ಕೋರ್ಟ್ ಮೂರು ಕಾರಣ ಕೊಟ್ಟಿದೆ. ಕರ್ನಾಟಕ ಪ್ರಿನ್ಸಸ್ ಆಡ್ ಕರೆಕ್ಷನಲ್ ಮ್ಯಾನ್ಯುವಲ್ 2021 7-8 ಅಂಶದ ಪ್ರಕಾರ ಕೋರ್ಟ್ ಆದೇಶ ನೀಡಿದೆ. ಕೊಲೆ ಆರೋಪಿಗೆ ಮನೆ ಊಟಕ್ಕೆ ಅವಕಾಶ ಇಲ್ಲ, ಅಲ್ಲದೆ ಮನೆ ಊಟದ ಅವಶ್ಯಕತೆ ಕಾಣ್ತಾ ಇಲ್ಲ ಅನ್ನೋ ವರದಿ ಮತ್ತು ಮನೆ ಊಟ ಬೇಕು ಅಂತ ಹೇಳೋದಕ್ಕೆ ವೈದ್ಯಕೀಯ ರಿಪೋರ್ಟ್ ಇಲ್ಲ ಅನ್ನೋ ಅಂಶದ ಮೇಲೆ ತೀರ್ಪು ನೀಡಿದೆ. ದರ್ಶನ್ ಭೇಟಿಗಾಗಿ ಇವತ್ತು ಪರಪ್ಪನ ಅಗ್ರಹಾರ ಜೈಲಿಗೆ ಸಾಧು ಕೋಕಿಲ ಆಗಮಿಸಿದ್ರು. ಮೊನ್ನೆ ಭೇಟಿ ಸಿಗದ ಹಿನ್ನೆಲೆ ಇವತ್ತು ದರ್ಶನ್ ಭೇಟಿಯಾಗಿ ಯೋಗಕ್ಷೇಮ ವಿಚಾರಿಸಿದ್ರು. ಈ ಸಂದರ್ಭದಲ್ಲಿ ದರ್ಶನ್ ಆಪ್ತ ಹಾಗೂ ಬಿಜೆಪಿ ಮುಖಂಡ ಸಚ್ಚಿದಾನಂದ ಕೂಡ ಇದ್ರು. ದರ್ಶನ್ ಕೇಸ್ನಲ್ಲಿ ಸಾಕ್ಷಿಗಳು ಮತ್ತಷ್ಟು ಬಿಗಿಯಾಗ್ತಿದೆ. 12 ಸಾಕ್ಷಿಗಳಿಂದ ಸಿಆರ್ಪಿಸಿ 164 ಸ್ಟೇಟ್ಮೆಂಟ್ ದಾಖಲಿಸಿಕೊಂಡಿರುವ ಪೊಲೀಸರು ಕೇಸ್ಗೆ ಸಂಬಂಧಪಟ್ಟ ಹಾಗೆ ಎಲ್ಲಾ ಆಯಾಮದಲ್ಲೂ ತನಿಖೆ ಮುಂದುವರಿಸಿದ್ದಾರೆ. ಸಿಸಿಟಿವಿ ಡಿವಿಆರ್ ರಿಟ್ರೀವ್ ಮಾಡಿದವರು, ಶೆಡ್ನ ಸೆಕ್ಯೂರಿಟಿ, ಸಿಬ್ಬಂದಿ, ಕೆಲಸಗಾರರು, ಕಿಡ್ನಾಪ್ ಮಾಡಿದ ವಾಹನದ ಚಾಲಕರು, ಆರೋಪಿಗಳು ಚಲಿಸಿದ ವಾಹನದ ಚಾಲಕರು ಹಾಗೂ ಪಟ್ಟಣಗೆರೆ ಶೆಡ್ ಮಾಲೀಕರ ಹೇಳಿಕೆಯನ್ನು ಪೊಲೀಸರು ದಾಖಲಿಸಿಕೊಂಡಿದ್ದಾರೆ. ಜೈಲಿನಲ್ಲಿರುವ ನಟ ದರ್ಶನ್ ರೇಣುಕಾಸ್ವಾಮಿ ಕುಟುಂಬಕ್ಕೆ ಕ್ಷಮೆ ಕೇಳಿದ ವಿಚಾರದ ಬಗ್ಗೆ ರೇಣುಕಾಸ್ವಾಮಿ ತಂದೆ ಕಾಶಿನಾಥ್ ಶಿವನಗೌಡರ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ದರ್ಶನ್ ನಮ್ಮ ಮನೆಗೆ ಬಂದರೂ ದ್ವೇಷ ಮಾಡಲ್ಲ, ನಾವು ಎಲ್ಲರಿಗೂ ಗೌರವ ಕೊಡ್ತೇವೆ, ಪ್ರೀತಿ ವಿಶ್ವಾಸದಿಂದ ನೋಡಿಕೊಳ್ತೇವೆ, ಕಾನೂನು ಪ್ರಕಾರ ಏನ್ ಆಗುತ್ತೋ ಅದು ಆಗ್ಲಿ ಅಂತ ಹೇಳಿದರು. ಯಾರು ಬಂದ್ರು ನಾವು ಯಾರು ಶತ್ರು ನಾವೇನು ಬಯಸಲ್ಲ, ನಾವೆಲ್ಲರಿಗೂ ಒಳ್ಳೆ ರೀತಿಯಿಂದ ನಾವು ಗೌರವ ಕೊಡ್ತೀವಿ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಜೈಲು ಸೇರಿರೋ ನಟ ದರ್ಶನ್ ಬಗ್ಗೆ ನಿವೃತ್ತ ಜೈಲಾಧಿಕಾರಿ ಸತೀಶ್ ನ್ಯೂಸ್ 18 ಜೊತೆ ಮಾತಾಡಿದ್ದಾರೆ. 13 ವರ್ಷಗಳ ಹಿಂದೆ ದರ್ಶನ್ ಜೈಲಿಗೆ ಬಂದಿದ್ದಾಗ ತೀರಾ ಒತ್ತಡದಲ್ಲಿದ್ದರು, ಅವರಿಗೆ ಹುಷಾರಿರಲಿಲ್ಲ. ನಂತರದ ದಿನಗಳಲ್ಲಿ ದರ್ಶನ್ ಆರಾಮಾಗಿ ಜೈಲಲ್ಲಿದ್ದರು. ಮುಂದೆ ಈ ರೀತಿ ಆಗದಂತೆ ಇರ್ತೀನಿ ಅಂತ ಪಶ್ಚಾತ್ತಾಪದ ಮಾತುಗಳನ್ನು ಆಡಿದರು. ಜೈಲಿನಿಂದ ಹೋಗಬೇಕಾದರೂ ಹೋಗ್ಬರ್ತೀನಿ ಅಂದಿದ್ರು. ಕಾಕತಾಳಿಯ ಅನ್ನುವಂತೆ ಮತ್ತೆ ವಾಪಸ್ ಬಂದಿದ್ದಾರೆ ಅಂತ ಹೇಳಿದರು. ಜೈಲಿನಲ್ಲಿರುವ ನಟ ದರ್ಶನ್ ಬಗ್ಗೆ ಕೌಡೇಪಿರ ಲಾಲಾಸಾಬ ದೇವರು ಅಚ್ಚರಿಯ ಭವಿಷ್ಯ ನೋಡುತ್ತಿದೆ. ಕೊಪ್ಪಳ ಜಿಲ್ಲೆಯ ಕನಕಗಿರಿ ಪಟ್ಟಣದ 10ನೇ ವಾರ್ಡ್ನಲ್ಲಿ ನಡೆದ ಕೌಡಾಪಿರ ಲಾಲಾಸಾಬ ಸವಾರಿ ವೇಳೆ ಅಭಿಮಾನಿಗಳು ದರ್ಶನ್ ಬಿಡುಗಡೆಯ ಬಗ್ಗೆ ಕೇಳಿದ್ದಾರೆ. ಈ ವೇಳೆ ದರ್ಶನ್ ಅಭಿಮಾನಿಗಳ ಪ್ರಶ್ನೆಗೆ ಅಲಾಹಿ ದೇವರು ಉತ್ತರಿಸಿದ್ದು 3 ತಿಂಗಳ ಬಳಿಕ ದರ್ಶನ್ ರಿಲೀಸ್ ಆಗ್ತಾರೆ ಅಂತ ಭವಿಷ್ಯ ನೋಡುತ್ತಿದೆ. ಜೈಲಿನಲ್ಲಿರೋ ನಟ ದರ್ಶನ್ ಬಗ್ಗೆ ಹಿರಿಯ ನಟಿ ಗಿರಿಜಾ ಲೋಕೇಶ್ ಮಾಧ್ಯಮಗಳಿಗೆ ಮಾತನಾಡಿದ್ದಾರೆ. ದರ್ಶನ್ ಕಷ್ಟಪಟ್ಟಿರೋದು ನೋಡಿದ್ರೆ ಸಂಕಟವಾಗುತ್ತೆ, ಆದಷ್ಟು ಬೇಗ ಈ ಸಂಕಷ್ಟದಿಂದ ಹೊರಗೆ ಬರಲಿ. ದರ್ಶನ್ ತಪ್ಪು ಮಾಡಿದ್ದಾನೋ ಇಲ್ವೋ ನನಗೆ ಗೊತ್ತಿಲ್ಲ, ನಾನು ಕಂಡಂತೆ ದರ್ಶನ್ ಆ ರೀತಿಯಲ್ಲ, ಮುಗ್ಧ ಮಗುವಿನ ಸ್ವಭಾವ ಅಂತ ಮಾತನಾಡುತ್ತಾ ಭಾವುಕರಾದರು. ಕೊಲೆ ಕೇಸ್ನಲ್ಲಿ ದರ್ಶನ್ ಜೈಲು ಸೇರಿರುವ ಬಗ್ಗೆ ದರ್ಶನ್ ಜೊತೆ ಕಾಟೇರ ಸಿನಿಮಾದಲ್ಲಿ ನಟಿಸಿರುವಂತಹ ಬಾಲನಟಿ ಅನನ್ಯ ನ್ಯೂಸ್ 18 ಜೊತೆ ಮಾತನಾಡಿದ್ದಾರೆ. ದರ್ಶನ್ ಸರ್ ಬಗ್ಗೆ ಮಾಧ್ಯಮದಲ್ಲಿ ನೋಡಿ ಶಾಕ್ ಆಯಿತು, ಮೊದಲು ನಾನು ನಂಬಿರಲಿಲ್ಲ, ನಂತರ ವಿಚಾರ ಗೊತ್ತಾಯಿತು. ದರ್ಶನ್ ಸರ್ ತುಂಬಾ ಹಂಬಲ್ ಪರ್ಸನ್, ಕೆಟ್ಟಗಳಿಗೆ ಏನೇನೋ ಆಗ್ಬಿಟ್ಟಿದೆ, ತಪ್ಪು ಯಾರು ಮಾಡಿದ್ರು ತಪ್ಪೇ, ಕಾನೂನು ತಪ್ಪು ಮಾಡಿದ್ರೆ ಕ್ರಮ ಕೈಗೊಳ್ಳಲಿ ಅಂತ ಹೇಳಿದರು. ರಣಮಳೆಗೆ ಸಂಬಂಧಪಟ್ಟಂತಹ ಪ್ರಮುಖ ಸುದ್ದಿಯನ್ನ ನೋಡೋಣ. ಉತ್ತರ ಕನ್ನಡದ ಶಿರೂರು ಗುಡ್ಡ ಕುಸಿತವಾದ ಸ್ಥಳದಲ್ಲಿ 20 ಅಡಿ ಆಳದಲ್ಲಿ ಲಾರಿ ಇದೆ ಅನ್ನುವ ಮಾಹಿತಿಯನ್ನ ನೌಕಾಸೇನೆಯ ಅಧಿಕಾರಿಗಳು ತಿಳಿಸಿದ್ದಾರೆ. ಗಂಗಾವಳಿ ನದಿ ಹರಿವು ಹೆಚ್ಚಿರುವುದರಿಂದ ಲಾರಿಯನ್ನು ಹೊರಗೆ ತೆಗೆಯುವುದು ಅಸಾಧ್ಯ ಎನ್ನಲಾಗ್ತಿದೆ. ಈಗಾಗಲೇ ಕಾರ್ಯಾಚರಣೆ ನಡೆಸಿ ನೌಕಾಸೇನಾ ಸಿಬ್ಬಂದಿಯು ವಾಪಸ್ಸಾಗಿದ್ದಾರೆ. ಇನ್ನು ಗುಡ್ಡ ಕುಸಿತದಿಂದಾಗಿ ಕೊಚ್ಚಿ ಹೋಗಿದ ಅರ್ಜುನ್ ಮೃತದೇಹಕ್ಕಾಗಿ ಕುಟುಂಬಸ್ಥರು ಕಾದು ಕೂತಿದ್ದಾರೆ. ಅರ್ಜುನ್ ಮಾವ ಅಭಿಲಾಷ್ ನ್ಯೂಸ್ 18 ಗೆ ಪ್ರತಿಕ್ರಿಯಿಸಿದ್ದು, ಅರ್ಜುನ್ ಹಾಗೂ ಲಾರಿ ಸಿಕ್ಕಿಬಿಟ್ರೆ ಸಾಕಾಗಿದೆ, ಕೇರಳದಲ್ಲಿ ಅರ್ಜುನ್ ಪತ್ನಿಯ ಸ್ಥಿತಿಯನ್ನ ನೋಡೋದಿಕ್ಕಾಗ್ತಿಲ್ಲ, ಇವತ್ತು ಅರ್ಜುನ್ ದೇಹ ಸಿಗುವ ವಿಶ್ವಾಸವಿದೆ ಅಂದಿದ್ದಾರೆ. ನಾಪತ್ತೆಯಾದ ಲಾರಿ ಗಂಗಾವಳಿ ನದಿಯಲ್ಲಿದೆ ಅನ್ನುವ ಮಾಹಿತಿ ಸಿಕ್ಕಿರುವ ಬೆನ್ನಲ್ಲೇ ಲಾರಿಯಲ್ಲಿದ್ದ ದಿಮ್ಮಿಗಳು ನದಿಯಲ್ಲಿ ತೇಲಿ ಹೋಯ್ತಾ ಅನ್ನುವ ಅನುಮಾನವು ಸೃಷ್ಟಿಯಾಗಿದೆ. ಲಾರಿಯಲ್ಲಿದ್ದ ದಿಮ್ಮಿಗಳು ಅಗ್ರಗೋಣ ಗ್ರಾಮದಲ್ಲಿ ಪತ್ತೆಯಾಗಿದ್ದು, ಈ ದಿಮ್ಮಿಗಳು ನಾಪತ್ತೆಯಾಗಿದ್ದ ಲಾರಿಗೆ ಸಂಬಂಧಿಸಿದ್ದ ಅನ್ನುವ ಅನುಮಾನವೂ ಶುರುವಾಗಿದೆ.
ಚಿಕ್ಕಮಗಳೂರಿನಲ್ಲಿ ಮಳೆ ಅಬ್ಬರ ಮುಂದುವರೆದಿದ್ದು ಹೇಮಾವತಿ ನದಿ ಅಬ್ಬರಕ್ಕೆ ಬೈತುವಳಿ ಸೇತುವೆ ಮುಳುಗಡೆ ಆಗಿದೆ. ಸೇತುವೆ ಮುಳುಗಡೆಯಿಂದಾಗಿ ಮೂರು ಗ್ರಾಮಗಳ ಸಂಪರ್ಕ ಕಡಿತಗೊಂಡಿದ್ದು ವಾಹನ ಸವಾರರು ಸಂಚರಿಸಲಾಗದೆ ಪರದಾಡಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಗಾಳಿ ಮಳೆಯಿಂದಾಗಿ ನಾನಾ ಅವಾಂತರಗಳು ಸೃಷ್ಟಿಯಾಗಿವೆ. ಕೊಪ್ಪ ತಾಲೂಕಿನ ಕೆಮ್ಮಣ್ಣು ಗ್ರಾಮದಲ್ಲಿ ಗಾಳಿ ಮಳೆಗೆ ಗೋಶಾಲೆಯ ಮೇಲೆ ತೆಂಗಿನ ಮರ ಮುರಿದು ಬಿದ್ದಿದೆ. ಮರ ಬಿದ್ದಿದ್ದರಿಂದ ಗೋಶಾಲೆಯ ಮೇಲ್ಛಾವಣಿ ಸಂಪೂರ್ಣ ಜಖಂ ಆಗಿದೆ. ಕಳಸ ಹೊರನಾಡು ಸಂಪರ್ಕ ಕಲ್ಪಿಸುವ ಹೆಬ್ಬಾಳೆ ಸೇತುವೆ ಮತ್ತೆ ಮುಳುಗಡೆ ಆಗಿದೆ. ನಿರಂತರ ಮಳೆಯಿಂದಾಗಿ ಹೆಬ್ಬಾಳೆ ಸೇತುವೆ ಮುಳುಗಡೆ ಆಗಿದ್ದು ಹತ್ತಾರು ಹಳ್ಳಿಗಳ ಸಂಪರ್ಕ ಕಡಿತವಾಗಿದೆ. ಜೊತೆಗೆ ಹೊರನಾಡು ಅನ್ನಪೂರ್ಣೇಶ್ವರಿ ದೇಗುಲದ ಮಾರ್ಗವೂ ಬಂದ್ ಆಗಿದೆ. ಇನ್ನು ಈ ಸೇತುವೆ ಮೇಲೆ ಪೊಲೀಸ್ ಬ್ಯಾರಿಕೇಡ್ ಹಾಕಲಾಗಿದ್ರು. ಜೀಪ್ ಚಾಲಕ ಹುಚ್ಚಾಟ ಮಾಡಿದ್ದಾನೆ, ಭಯಂಕರವಾಗಿ ನೀರು ಹರಿತಾ ಇದ್ರು. ಜೀಪ್ ಚಲಾಯಿಸಿ ಮೊಂಡು ಧೈರ್ಯ ತೋರಿಸಿದ್ದಾನೆ. ಚಿಕ್ಕಮಗಳೂರಿನಲ್ಲೂ ಭಾರಿ ಮಳೆಯಿಂದಾಗಿ ಹಲವೆಡೆ ವಿದ್ಯುತ್ ಕಡಿತವಾಗಿದೆ. ಹೀಗಾಗಿ ಜಿಲ್ಲೆಯಲ್ಲಿ ಮೊಬೈಲ್ ಚಾರ್ಜ್ ಹಾಕಿಕೊಳ್ಳಲು 100 ರೂಪಾಯಿ ಹಾಗೂ ಅರ್ಧ ಚಾರ್ಜ್ ಮಾಡಿಕೊಳ್ಳಲು 50 ರೂಪಾಯಿಯಂತೆ ಕೃತಕ ಮೊಬೈಲ್ ಚಾರ್ಜಿಂಗ್ ಪಾಯಿಂಟ್ ಆರಂಭ ಮಾಡಲಾಗಿದೆ. ಮೂಡಿಗೆರೆಯ ಹಾಂದಿ ಗ್ರಾಮದಲ್ಲಿ ಜನರೇಟರ್ ಆನ್ ಮಾಡಿ ಮೊಬೈಲ್ ಚಾರ್ಜ್ ಮಾಡಿಕೊಳ್ಳುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ಬೆಂಗಳೂರಿನ ಹಲವು ಕಡೆ ಧಾರಾಕಾರ ಮಳೆಯಾಗಿದೆ. ಇವತ್ತು ನಗರದ ಕಾರ್ಪೊರೇಷನ್, ಲಾಲ್ಬಾಗ್, ಮೆಜೆಸ್ಟಿಕ್, ವಿಜಯನಗರ ಸೇರಿ ಹಲವು ಕಡೆ ಮಳೆಯಾಗಿದ್ದು ಇನ್ನೂ 2 ದಿನಗಳ ಕಾಲ ಮಳೆ ಮುಂದುವರಿಯಲಿದೆ ಅಂತ ಹವಾಮಾನ ಇಲಾಖೆ ಮಾಹಿತಿ ಕೊಟ್ಟಿದೆ. ಇನ್ನು ಹಾಸನದಲ್ಲಿ ಭಾರಿ ಮಳೆಗೆ ಹೇಮಾವತಿ ನದಿಯ ಆರ್ಭಟ ಜೋರಾಗಿದೆ. ಇದರಿಂದಾಗಿ ಜಿಲ್ಲೆಯ ಸಕಲೇಶ್ಪುರ, ತೇಜಸ್ವಿ ಚಿತ್ರಮಂದಿರ ಸಮೀಪದ ಭತ್ತದ ಗದ್ದೆಗಳು, ತೋಟ ಜಲಾವೃತವಾಗಿದೆ. ಬೆಳೆಯನ್ನ ಕಳೆದುಕೊಂಡು ರೈತರು ಕಂಗಾಲಾಗಿದ್ದಾರೆ. ಕೊಡಗಿನಲ್ಲೂ ಭಾರಿ ಮಳೆಯಾಗ್ತಿದೆ. ಸೋಮವಾರಪೇಟೆಯ ಕಲ್ಕಂದೂರಿನಲ್ಲಿ ಮನೆಯ ಮೇಲೆ ಬೃಹತ್ ಗಾತ್ರದ ಮರ ಬಿದ್ದಿದೆ. ಅದೃಷ್ಟಕ್ಕೆ ಮನೆಯಲ್ಲಿದ್ದವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಇನ್ನು ಮಹಾರಾಷ್ಟ್ರದಲ್ಲಿ ಭಾರಿ ಮಳೆಯಿಂದಾಗಿ ರಾಯಚೂರಿನ ನಾರಾಯಣಪುರ ಡ್ಯಾಂನಿಂದ ಕೃಷ್ಣಾ ನದಿಗೆ 300,000 ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗಿದೆ. ಹೀಗಾಗಿ ಲಿಂಗಸಗೂರು ತಾಲೂಕಿನ ಶೀಲಾಹಳ್ಳಿ ಸೇತುವೆ ಮುಳುಗಡೆಯಾಗಲಿದ್ದು ಮುಂಜಾಗ್ರತಾ ಕ್ರಮವಾಗಿ ರಸ್ತೆಯನ್ನ ಬಂದ್ ಮಾಡಲಾಗಿದೆ. ಸ್ಥಳಕ್ಕೆ ತಹಶೀಲ್ದಾರ್ ಭೇಟಿ ಕೊಟ್ಟು ಪರಿಶೀಲನೆ ಮಾಡಲಿದ್ದಾರೆ. ದಾವಣಗೆರೆ ಜಿಲ್ಲೆಯಲ್ಲಿ ಭಾರಿ ಮಳೆ ಸುರಿತಾ ಇದ್ದು ಅವಘಡಗಳ ಸುರಿಮಳೆ ಆಗ್ತಾ ಇದೆ. ನಿರಂತರ ಮಳೆಯಿಂದಾಗಿ ದಾವಣಗೆರೆ ನಗರದ 15ನೇ ವಾರ್ಡ್ನ ಕರೂರಿನಲ್ಲಿರುವ ಸರ್ಕಾರಿ ಕನ್ನಡ ಹಾಗೂ ಉರ್ದು ಶಾಲೆ ಮೇಲ್ಛಾವಣಿ ಕುಸಿದು ಬಿದ್ದಿದೆ. ಕೊಠಡಿಯಿಂದ ಮಕ್ಕಳು ಹೊರಗೆ ಹೋಗಿದ್ದಾಗ ಮೇಲ್ಛಾವಣಿ ಕುಸಿದು ಬಿದ್ದಿದ್ದು ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಇತ್ತ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಅಪಾರ ಮಳೆ ಸುರಿತಾ ಇದ್ದು ನದಿ ಪಾತ್ರದಲ್ಲಿ ಭಾರೀ ಪ್ರವಾಹದ ಎಚ್ಚರಿಕೆ ನೀಡಲಾಗಿದೆ. ಕೆಆರ್ಎಸ್ ಡ್ಯಾಂನಿಂದ ನದಿಗೆ 1.50 ಲಕ್ಷ ಕ್ಯೂಸೆಕ್ ನೀರು ಬಿಡುಗಡೆ ಬಗ್ಗೆ ಕಾವೇರಿ ನೀರಾವರಿ ನಿಗಮ ತುರ್ತು ಸಂದೇಶ ನೀಡಿದೆ. ನದಿ ಪಾತ್ರದ ಜನರು ಎಚ್ಚರಿಕೆ ವಹಿಸುವಂತೆ ಅಧಿಕಾರಿಗಳು ಮನವಿ ಮಾಡಿದ್ದಾರೆ. ಹೀಗಾಗಿ ಪ್ರಸಿದ್ಧ ರಂಗನತಿಟ್ಟು ಪಕ್ಷಿಧಾಮಕ್ಕೆ ಮುಳುಗಡೆ ಭೀತಿ ಎದುರಾಗಿದೆ. ಮಹಾರಾಷ್ಟ್ರದ ಹಲವು ಕಡೆ ಹೆಚ್ಚಿನ ಮಳೆಯಾಗ್ತಿದೆ. ಮುಂಬೈ ಸೇರಿದಂತೆ ಅನೇಕ ಕಡೆಗಳಲ್ಲಿ ಮಳೆಯಿಂದಾಗಿ ಸಮಸ್ಯೆ ಉಂಟಾಗಿದೆ. ರಸ್ತೆಯಲ್ಲೇ ನೀರು ನಿಂತಿದ್ದು ವಾಹನ ಸವಾರರು ಪರದಾಡುವಂತಾಗಿದೆ. ಹಲೋ, ಮಹಾರಾಷ್ಟ್ರದ ಪಿಂಪ್ರಿ ಚಿಂಚೆವಾಡ ಭಾಗದಲ್ಲಿ ಭಾರಿ ಮಳೆಯಾಗ್ತಿದ್ದು ದೇಗುಲಗಳಿಗೂ ದಿಗ್ಬಂಧನ ಎದುರಾಗಿದೆ. ಮೋರೆಯ ಗೋಸಾವಿ ಗಣಪತಿ ದೇಗುಲ ಸಂಪೂರ್ಣ ಮುಳುಗಡೆಯಾಗಿದೆ. ಗುಜರಾತ್ನಲ್ಲೂ ರಣಭೀಕರ ಮಳೆಯಾಗ್ತಿದೆ. ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಹಲವು ಕಡೆ ರಸ್ತೆಗಳು ನದಿಗಳಂತೆ ರಭಸವಾಗಿ ನೀರು ಹರಿತಾ ಇದ್ದು ಪ್ರವಾಹ ಪರಿಸ್ಥಿತಿ ಎದುರಾಗಿದೆ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲೂ ಕೂಡ ಮಳೆ ಮುಂದುವರೆದಿದೆ. ನಿರಂತರ ಮಳೆಗೆ ಜನ ಹೈರಾಣ ಆಗಿ ಹೋಗಿದ್ದಾರೆ. ನಗರದ ಹಲವು ಕಡೆ ಬಿಟ್ಟು ಬಿಡದೆ ಮಳೆಯಾಗ್ತಾ ಇದ್ದು ಮಳೆಯಲ್ಲಿ ವಾಹನ ಸವಾರರು ಸಂಚಾರ ನಡೆಸಿದ್ದಾರೆ. ಉತ್ತರ ಪ್ರದೇಶದ ಮುರಾದಾಬಾದ್ನಲ್ಲಿ ಭಾರಿ ಮಳೆಗೆ ಜನ ಅಕ್ಷರಶಃ ನಲುಗಿ ಹೋಗಿದ್ದಾರೆ. ಜಿಲ್ಲೆಯ ಬೋಲಾನಾಥ್ ಕಾಲೋನಿಯಲ್ಲಿ ಮಳೆಗೆ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಕಾಲೋನಿಯಲ್ಲಿರುವ ಜನರನ್ನ ಬೋಟ್ ಮೂಲಕ ಬೇರೆ ಕಡೆ ಸ್ಥಳಾಂತರ ಮಾಡಲಾಗ್ತಿದೆ. ರಾಜಕೀಯ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಮುಂಗಾರು ಅಧಿವೇಶನ ಕೇವಲ ಹಗರಣಗಳ ಕುರಿತ ಚರ್ಚೆಯಲ್ಲೇ ಅಂತ್ಯವಾಗಿದೆ. ಜುಲೈ 16ಕ್ಕೆ ಆರಂಭವಾದ ವಿಧಾನಮಂಡಲ ಕಲಾಪದ ಎರಡೂ ಮನೆಗಳಲ್ಲಿ ಮೂಡಾ ಹಾಗೂ ವಾಲ್ಮೀಕಿ ಹಗರಣ ವಿಚಾರದಲ್ಲಿ ಸದ್ದು ಗದ್ದಲ ನಡೆಯಿತು. ನಾಳೆ ಅಂತ್ಯವಾಗಬೇಕಿದ್ದ ಅಧಿವೇಶನವನ್ನ ಇವತ್ತೇ ಅನಿರ್ದಿಷ್ಟಾವಧಿಗೆ ಮುಂದೂಡಿದ್ದಾರೆ ಸ್ಪೀಕರ್. ಇದಕ್ಕೂ ಮುನ್ನ ಪರಿಷತ್ನಲ್ಲಿ ಮೂಡಾ ವಿಚಾರವಾಗಿ ಬಿಜೆಪಿ ನಾಯಕರು ಗದ್ದಲ ಗಲಾಟೆ ನಡೆಸಿದ್ದಾರೆ. ಮೂಡಾ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ಪರಿಷತ್ನಲ್ಲಿ ಉತ್ತರ ನೀಡುವ ವೇಳೆ ಗದ್ದಲ ಜೋರಾಗಿದೆ. ಈ ವೇಳೆ ಸಿದ್ದರಾಮಯ್ಯ ಬಿಜೆಪಿ ನಾಯಕರ ಮೇಲೆ ಗರಂ ಆಗಿದ್ರು. ನಾನು ಮಂತ್ರಿಯಾಗಿ 40 ವರ್ಷ ಆಯಿತು, ಒಂದು ಕಪ್ಪು ಚುಕ್ಕೆ ಇಲ್ಲ, ನನ್ನ ಮೇಲೆ ಇವರಿಗೆಲ್ಲ ಹೊಟ್ಟೆ ಉರಿ ಅಂತ ಸಿಎಂ ಕಿಡಿಕಾರಿದ್ದಾರೆ.
ಇನ್ನು ಅಧಿವೇಶನ ಮುಗಿದ ಬಳಿಕವೂ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ತಮ್ಮ ಹೋರಾಟ ಮುಂದುವರೆಸಿದ್ದಾರೆ. ಮೂಡ ಹಾಗೂ ವಾಲ್ಮೀಕಿ ಹಗರಣದ ವಿಚಾರದಲ್ಲಿ ಸಿಎಂ ರಾಜೀನಾಮೆಗೆ ಒತ್ತಾಯಿಸಿ ಬಿಜೆಪಿ ಜೆಡಿಎಸ್ ನಾಯಕರು ಗವರ್ನರ್ ಭೇಟಿಯಾಗಿ ಮನವಿ ಸಲ್ಲಿಸಲಿದ್ದಾರೆ. ಕಲಾಪ ಮುಗಿತಾ ಇದ್ದಂತೆ ವಿಧಾನಸೌಧದಿಂದ ರಾಜಭವನಕ್ಕೆ ಪಾದಯಾತ್ರೆ ಮೂಲಕ ತೆರಳಿ ಗವರ್ನರ್ ಮಧ್ಯಪ್ರವೇಶಕ್ಕೆ ಮನವಿ ಮಾಡಿದರು. ಮೂಡ ಚರ್ಚೆಗೆ ಅವಕಾಶ ಕೊಡ್ತಿಲ್ಲ ಅಂತ ಆರೋಪಿಸಿದ ಬಿಜೆಪಿ ನಾಯಕರಿಗೆ ಸ್ಪೀಕರ್ ಯುಟಿ ಖಾದರ್ ತಿರುಗೇಟು ಕೊಟ್ಟಿದ್ದಾರೆ. ವಿಧಾನಸೌಧದಲ್ಲಿ ಮಾತನಾಡಿದ ಅವರು, ನಿಯಮದ ಪ್ರಕಾರ ನಾವು ನಡೆದುಕೊಳ್ತೀವಿ, ಸ್ಪೀಕರ್ ಸರಿ ಇಲ್ಲ ಅನ್ನುವ ಆರೋಪ ಸರ್ವೇ ಸಾಮಾನ್ಯ, ಅವರಿಗೆ ಬೇಕಾದ ರೀತಿ ನಾವು ನಡ್ಕೊಳ್ಳೋದಿಕ್ಕೆ ಆಗೋದಿಲ್ಲ, ಪ್ರತಿಪಕ್ಷದ ಧರಣಿ ಪ್ರಜಾಪ್ರಭುತ್ವದ ಸೌಂದರ್ಯ ಅಂತ ಹೇಳಿದ್ದಾರೆ. ಮೂಡ ಹಗರಣದ ವಿರುದ್ಧ ಬಿಜೆಪಿ ಹೋರಾಟ ತೀವ್ರಗೊಂಡಿದೆ. ಸದನದಲ್ಲಿ ಮಾತ್ರ ಪ್ರತಿಭಟನೆ ಮಾಡದೆ ಮೈಸೂರು ಚಲೋ ಹಾಗೂ ದೆಹಲಿ ಚಲೋ ನಡೆಸಲು ಮುಂದಾಗಿದ್ದಾರೆ. ಪ್ರತಿಭಟನೆ ನಡೆಸಿ ದಲಿತರ ಭೂಮಿ ಕಬಳಿಕೆ ಮಾಡಿದ್ದಾರೆಂದು ರಾಷ್ಟ್ರಪತಿಗೆ ದೂರು ನೀಡುವುದಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ಇದೇ ವೇಳೆ ಸಿಬಿಐ ಇಡಿ ತನಿಖೆಗೆ ಗೃಹ ಸಚಿವಾಲಯಕ್ಕೆ ಮನವಿ ನೀಡುವ ಸಾಧ್ಯತೆ ಇದೆ. ಇನ್ನು ಪಾದಯಾತ್ರೆ ನಡೆಸುವ ಬಗ್ಗೆ ಜುಲೈ 27ರಂದು ದೋಸ್ತಿ ಸಭೆ ನಡೆಸಿ ಅಂತಿಮ ಹೋರಾಟದ ರೂಪುರೇಷೆ ಸಿದ್ಧಪಡಿಸಲಿದ್ದಾರೆ. ಬಿಜೆಪಿ ಪಾದಯಾತ್ರೆಗೆ ಟಕ್ಕರ್ ಕೊಡಲು ಕಾಂಗ್ರೆಸ್ ನಾಯಕರು ಪ್ಲಾನ್ ಮಾಡಿಕೊಂಡಿದ್ದಾರೆ. ಮೈಸೂರಿನಿಂದ ಬೆಂಗಳೂರಿನವರೆಗೆ ಪಾದಯಾತ್ರೆ ನಡೆಸಲು ಕಾಂಗ್ರೆಸ್ ಪ್ಲಾನ್ ಮಾಡಿದ್ದು ಬಿಜೆಪಿ ಹಗರಣಗಳ ತನಿಖೆಗೆ ಆಗ್ರಹಿಸಿ ಪಾದಯಾತ್ರೆ ನಡೆಸಲು ಮುಂದಾಗಿದ್ದಾರೆ. ಇದೇ ವೇಳೆ ಮೂಡಾದಲ್ಲಿ ಜೆಡಿಎಸ್ ಬಿಜೆಪಿ ಅವಧಿಯಲ್ಲಿ ನಡೆದಿರುವ ಹಗರಣಗಳ ಬಗ್ಗೆ ಕಿರು ಪುಸ್ತಕ ಬಿಡುಗಡೆ ಮಾಡಲು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಸೋಮವಾರ ಅಥವಾ ಬುಧವಾರದಿಂದ ಕಾಲ್ನಡಿಗೆ ಜಾಥಾ ಆರಂಭಿಸಲಿದ್ದಾರೆ. ಹಗರಣಗಳ ವಿಚಾರದಲ್ಲಿ ಬಿಜೆಪಿ ಸಿಡಿದೆದ್ದಿದ್ರೆ ಇತ್ತ ಸಿಎಂ ಸಿದ್ದರಾಮಯ್ಯ ನಾಳೆ ತುರ್ತು ಸಚಿವ ಸಂಪುಟ ಸಭೆ ಕರೆದಿದ್ದಾರೆ. 12:00 ಮಹತ್ವದ ಸಂಪುಟ ಸಭೆ ನಿಗದಿಯಾಗಿದೆ. ಇಡಿ ತನಿಖೆ, ಬಿಜೆಪಿ ಜೆಡಿಎಸ್ ತಂತ್ರದ ಬಗ್ಗೆ ಸಿಎಂಗೆ ಸ್ಫೋಟಕ ಸುಳಿವು ಸಿಕ್ಕಿದೆಯಾ ಅನ್ನೋ ಚರ್ಚೆ ನಡೀತಾ ಇದೆ. ಚಿಕ್ಕಮಗಳೂರಿನ ಕಳಸ ಹೊರನಾಡು ಕುದುರೆ ಮುಖಕ್ಕೆ ಸಂಚರಿಸುವ ಮಾರ್ಗದಲ್ಲಿ ಆನೆಗಳು ಪ್ರತ್ಯಕ್ಷವಾಗಿದ್ದು ಮೇವಿಗಾಗಿ ಕಾಡಾನೆಗಳು ಕಾದಾಟ ನಡೆಸಿವೆ. ಇದೇ ಭಾಗದಲ್ಲೇ ಕಳೆದ 2-3 ದಿನಗಳಿಂದ ಕಾಡಾನೆಗಳು ಬೀಡು ಬಿಟ್ಟಿದ್ದು ಈ ರಸ್ತೆಯಲ್ಲಿ ಓಡಾಡುವ ಜನ ಎಚ್ಚರಿಕೆ ವಹಿಸುವಂತೆ ಸ್ಥಳೀಯರು ತಿಳಿಸಿದ್ದಾರೆ. ಅಂತಾರಾಷ್ಟ್ರೀಯ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಅಮೆರಿಕದಲ್ಲಿ ಹಾಲಿ ಅಧ್ಯಕ್ಷ ಜೋ ಬೈಡನ್ ಸ್ಪರ್ಧೆಯಿಂದ ಹಿಂದೆ ಸರಿದಿದ್ದು ಉಪಾಧ್ಯಕ್ಷೆ ಕಮಲಾ ಹ್ಯಾರಿಸ್ ಅಧ್ಯಕ್ಷೀಯ ಚುನಾವಣೆಗೆ ಅಭ್ಯರ್ಥಿಯಾಗಿದ್ದಾರೆ. ಆದರೆ ಈವರೆಗೂ ಮಾಜಿ ಅಧ್ಯಕ್ಷ ಬರಾಕ್ ಒಬಾಮಾ ಕಮಲಾ ಹ್ಯಾರಿಸ್ಗೆ ಬೆಂಬಲ ಘೋಷಿಸಿಲ್ಲ. ಹೀಗಾಗಿ ಬೇರೆ ಬೇರೆ ರೀತಿಯ ಚರ್ಚೆ ಆಗ್ತಾ ಇದ್ದು ಟ್ರಂಪ್ ಎದುರು ಕಮಲಾ ಗೆಲ್ಲಲು ಸಾಧ್ಯವಿಲ್ಲ, ಹೀಗಾಗಿ ಬೆಂಬಲ ನೀಡಿಲ್ಲ ಅಂತ ರಿಪಬ್ಲಿಕನ್ ಪಕ್ಷದ ನಾಯಕರು ಟೀಕಿಸಿದ್ದಾರೆ. ಕೆನಡಾ ಸಂಸತ್ ಸದಸ್ಯರಾಗಿರುವ ಕರ್ನಾಟಕ ಮೂಲದ ಚಂದ್ರ ಆರ್ಯಗೆ ಖಲಿಸ್ತಾನಿ ಉಗ್ರ ಗುರು ಪತ್ವಂತ್ ಸಿಂಗ್ ಪನ್ನು ಬೆದರಿಕೆ ಹಾಕಿದ್ದಾನೆ. ಚಂದ್ರ ಆರ್ಯ ಮತ್ತು ಅವರ ಬೆಂಬಲಿಗರು ಕೂಡಲೇ ಭಾರತಕ್ಕೆ ವಾಪಸ್ ಆಗಬೇಕು ಅಂತ ಪನ್ನು ಎಚ್ಚರಿಕೆ ಕೊಟ್ಟಿದ್ದಾನೆ. ಪ್ರತ್ಯೇಕ ಖಲಿಸ್ತಾನದ ಜನಮತ ಅಭಿಪ್ರಾಯ ಸಂಗ್ರಹಣೆಯ ಜುಲೈ 28ರಂದು ಕೆನಡಾದ ಕಲ್ಗೇರಿಯಲ್ಲಿ ನಡೆಯಲಿದೆ ಅಂತ ಖಲಿಸ್ತಾನಿ ಉಗ್ರ ಹೇಳಿಕೊಂಡಿದ್ದಾನೆ. ಈ ಬಾರಿ ಪ್ಯಾರಿಸ್ನಲ್ಲಿ ಒಲಿಂಪಿಕ್ಸ್ ಕ್ರೀಡಾಕೂಟ ನಡೀತಾ ಇದೆ. ಒಲಿಂಪಿಕ್ಸ್ ಕ್ರೀಡಾಕೂಟಕ್ಕೆ ಅಡಚಣೆ ಉಂಟು ಮಾಡಲು ಯೋಜನೆ ಹಾಕಿದ್ದ ರಷ್ಯಾ ಪ್ರಜೆಯನ್ನು ಪೊಲೀಸರು ಬಂಧಿಸಿದ್ದಾರೆ. ಬಂಧಿತ ಪ್ರಜೆ 14 ವರ್ಷದಿಂದ ಫ್ರಾನ್ಸ್ನಲ್ಲಿ ವಾಸವಿದ್ದ ಅಂತ ಹೇಳಲಾಗಿದೆ. ಈತ ಪ್ಯಾರಿಸ್ನ ಪಾಕಶಾಲೆಯೊಂದರಲ್ಲಿ ತರಬೇತಿ ಪಡೆದ ಮಾಜಿ ರಿಯಾಲಿಟಿ ಟಿವಿ ತಾರೆಯಾಗಿದ್ದಾನೆ. ನಾಳೆಯಿಂದ ಶುರುವಾಗಲಿರುವ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ 117 ಭಾರತೀಯ ಅಥ್ಲೀಟ್ಗಳು ಪ್ರತಿನಿಧಿಸ್ತಾ ಇದ್ದಾರೆ. ಈಗಾಗಲೇ ಅರ್ಹತಾ ಸುತ್ತಿನ ಪಂದ್ಯಗಳು ಆರಂಭ ಆಗಿದೆ. ಭಾರತೀಯರು ಉತ್ತಮ ಪ್ರದರ್ಶನವನ್ನು ತೋರ್ತಿದ್ದಾರೆ. ಬಹುನಿರೀಕ್ಷಿತ ಪ್ಯಾರಿಸ್ ಒಲಿಂಪಿಕ್ಸ್ 2024 ಆರಂಭಕ್ಕೆ ಕೌಂಟ್ಡೌನ್ ಶುರುವಾಗಿದೆ. ಪಂದ್ಯಗಳು ಅಧಿಕೃತವಾಗಿ ಆರಂಭಕ್ಕೂ ಮುನ್ನವೇ ಸ್ಪರ್ಧೆಗಳು ಶುರುವಾಗಿವೆ. ರ್ಯಾಂಕಿಂಗ್ ಸುತ್ತಿನಲ್ಲಿ ಭಾರತದ ಮಹಿಳಾ ಆರ್ಚರಿ ತಂಡ ಉತ್ತಮ ಪ್ರದರ್ಶನ ನೀಡಿದೆ. ದೀಪಿಕಾ ಕುಮಾರಿ, ಅಂಕಿತಾ ಭಗತ್ ಮತ್ತು ಭಜನ್ ಕೌರ್ ಭಾರತಕ್ಕೆ ಒಟ್ಟು 1983 ಅಂಕಗಳನ್ನು ನೀಡಿದ್ದಾರೆ. ಇದರೊಂದಿಗೆ ಭಾರತ ತಂಡ 4ನೇ ಸ್ಥಾನ ಪಡೆದು ಕ್ವಾರ್ಟರ್ ಫೈನಲ್ಗೆ ಲಗ್ಗೆ ಇಟ್ಟಿದೆ. ಕರುನಾಡಿನ ಸಿರಿ ಸೌಂದರ್ಯದ ಸೊಬಗನ್ನ ಸಂಭ್ರಮಿಸುವ ಹಬ್ಬ ಇದು. ನ್ಯೂಸ್ 18 ಕರುನಾಡ ಹಬ್ಬ, ಭರ್ಜರಿ ಮನರಂಜನೆಯೊಂದಿಗೆ ಹಸಿವು ತಣಿಸೋದಿಕ್ಕೆ ಆಹಾರ ಮೇಳ, ಬನ್ನಿ ಜೊತೆಯಾಗಿ. ನಾಳೆಯಿಂದ 3 ದಿನಗಳ ಕಾಲ ದಾವಣಗೆರೆಯ ಹೈಸ್ಕೂಲ್ ಮೈದಾನದಲ್ಲಿ ನ್ಯೂಸ್ 18 ಕರುನಾಡ ಹಬ್ಬ ನಡೆಯಲಿದ್ದು ಉಚಿತವಾಗಿ ಭಾಗವಹಿಸಿ ಸಂಭ್ರಮಿಸಿ.